ಸಾರಾಯಿ ಅಂಗಡಿಯೋ ಅದಿಲ್ಲ ಇರ್ಲಪ್ಪ ನನ್ನ ಅಪ್ಪನಿಗೆ ನನ್ನ ಮನೆಯೊಳಗೆ ಬರ್ಲಿಕ್ಕೆ ನಿನಗೆ ಯಾರು ಅಪ್ಪಣೆ ಕೊಟ್ರು ಏನು ನನ್ನ ಮನೆಗೆ ನಾನು ಬಂದರೆ ಯಾರಾದರೂ ಅಪ್ಪಣೆ ಪಡೆಯಬೇಕೇನೋ ಮೂರ್ಖ ಎಲ್ಲಿದೆ ನಿನ್ನ ಪರಿ ಎಂದು ನೀನು ಆ ಪರದೇಶ ಶಿವರಾಯನ ಪರ ಎಂದು ಮಾತನಾಡಿದೆಯಲ್ಲಪ್ಪ ಅಂದೇ ಆರೋಯ್ತಪ್ಪ ನಿನ್ನ ಮನೆ ಕುಡಿದ ಮತ್ತಿನಲ್ಲಿ ಏನೇನು ಮಾತನಾಡುತ್ತಿರುವೆ ಹಿರಿಯಣ್ಣ ಅಡದ ತಮ್ಮ ಅಡದ ತಂದೆ ಎಂದು ಸಮನ ಎಂದು ತಿಳಿದು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವಿ ನಿನ್ನ ಮೋಸದ ಮಾತಿಗೆ ಮೊರಳಾಗಿ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದು ಕೊಟ್ಟೆ ಆದರೆ ನೀನು ನಿನ್ನ ನಿನ್ನ ಆಸ್ತಿ ಆಸ್ತಿಯನ್ನು ನಿನಗೆ ಹೆಸರಿಗೆ ಬರೆದು ಕೊಟ್ಟೆ ನನ್ನ ಶಿವರಾಯನ ಕಳ್ಳತನದ ಆಪದಿಂದ ಮನೆಯಿಂದ ಹೊರ ನುಗ್ಗಿದೆ ನಿನ್ನಂತ ಪಾಪಿ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ನನ್ನ ಶಾಪ ನಿನಗೆ ತಟ್ಟದೆ ಬಿಡಲಾರದು ಶಂಕರಗೌಡ ಅಣ್ಣನೆಂಬ ಮರ್ಯಾದೆಯಿಂದ ಸಹನೆ ತೋರಿ ಮಾತನಾಡಿದರೆ ಮತ್ತೆ ಆ ಪರದೇಶಿ ಶಿವರಾಯನ ಪರವಾಗಿ ಶಾಪ ಹಾಕಿಯ ಮಗನೇ ಸಾರುವಾಗಾದ್ರೂ ನನ್ನ ಗರ್ಜನೆಯನ್ನು ಒಡೆಯಪ್ಪ ಒಡೆ ನಿನಗೆ ತೃಪ್ತಿಯಾಗುವವರೆಗೂ ಒಡೆ ಇದೆಂದು ನಿನ್ನಿಂದ ನಾನು ಪಡೆದುಕೊಂಡು ಬಂದ ಪ್ರಾರಬ್ಧ ಕರ್ಮ ಪಾಟೀಲ ನೀನು ಚಿಕ್ಕವನಿದ್ದಾಗ ಎತ್ತವರನ್ನು ಕಳೆದುಕೊಂಡು ನಮ್ಮ ಜಾತ್ರೆಯಲ್ಲಿ ನಿನ್ನನ್ನು ನನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಹೋಗುವಾಗ ನನ್ನ ಮೈಯಂತ ಮೈಯೆಲ್ಲ ತೊಯ್ದು ನೆನಪಿಸಿಕೊಳ್ಳುತ್ತಮ್ಮ ನೆನಪಿಸಿಕೋ ನೆನೆಸಿಕೊಂಡು ಹೇಳಲಿಕ್ಕೆ ನನಗೆ ಈಗ ಸಮಯ ಇಲ್ಲಪ್ಪ ಅವರೀಗ ಪಾದಿಕರ ಗದ್ದಲಗಲಿದ್ದಾರೆ ಅಂದ್ರೆ ಹಿರೇಗೌಡಪ್ಪನವರೇ ನಮ್ ಪಾಟೀಲ್ರು ಬಿಸಿ ಬಿಸಿ ಅದರಂತ ತಿಳ್ಕೋಬೇಕಾ ಆ ನಂತರ ಈ ವಿಷಯ ನೀ ಕೇಳಬಹುದು ಏ ಹಲಕ ನನ್ನ ಮಕ್ಕಳೇ ಊರ ದನಿಯಾದ ನನಗೆ ಅಪಾಶ ಮಾಡಿ ನಗುವೀರಾ ಲೇ ಶಶಿ ನೀನು ಎಷ್ಟು ಮಾನ ಮನೆಯ ಮಾನಿಯರ ಮಾನ ಆಳ ಮಾಡಿದಿ ಎಂದು ನನಗೆ ಚೆನ್ನಾಗಿ ಗೊತ್ತು ಆಗಲಿ ಶಂಭುಲಿಂಗ ಸಮಯ ನೋಡಿ ನಿಮಗೆ ಕುತಂತ್ರವನ್ನು